ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನಾನು ನಿಮ್ಮ ಪ್ರೀತಿಯ ರಶ್ಮಿ. ಎಂದಿನಂತೆ ಇವತ್ತು ಕೂಡ ನಾವು ಒಂದು ವಸ್ತಿಯನ್ನು ದರ್ಶನವನ್ನು ಮಾಡ್ತಾ ಇದ್ದೇವೆ. ಅದು ಯಾವುದೆಂದರೆ ಬೆಳಗಾವಿಯಿಂದ ಸಮೀಪದಲ್ಲಿರುವಂತಹ ಬಸವನಕುಡ್ಚಿಯಲ್ಲಿ ನಾವೊಂದು ಶಾಂತಿ ಸಾಗರ ಬಸ್ತಿಯ ದರ್ಶನವನ್ನು ಮಾಡ್ತಾ ಇದ್ದೇವೆ. ಈ ಬಸ್ತಿ ದರ್ಶನ ಅಷ್ಟೇ ಅಲ್ಲದೆ ಇಲ್ಲಿ ಇಂದು ಸಂಯುಕ್ತ ಶಿಬಿರವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಈ ಸಂಯುಕ್ತ ಶಿಬಿರದ ಮಹತ್ವವೇನೆಂದರೆ ಈಗಿನ ಬಾಲ್ಯಾವಸ್ಥೆಯ ಮಕ್ಕಳಿಗೆ ಒಂದು ಜೈನ ಧರ್ಮದ ಮಹತ್ವವನ್ನು ಒಂದು ಕಲಿಸಿಕೊಡುವಂಥ ಅಂಶವಾಗಿದೆ. ಹಾಗಾದರೆ ಬನ್ನಿ, ಈ ಬಸ್ತಿಯನ್ನು ಹಾಗೂ ಮತ್ತು ಶಿಬಿರದ ಮುಖ್ಯವನ್ನು ಮತ್ತು ನೋಡಿಕೊಂಡು ಬರೋಣ. ನಾವು ವಿಶ್ವಾಶ್ರಯ ಸಾಕಾರಂ ಶಮನಂ ವಿಶಾಲ ಹೃದಯಂ
सत्यं शिवं सुंदरं विद्यागुरु वंदे नियम सागरम संयम सौरव साधना जिनको करे प्रणाम त्याग तपस्या तीर्थ का नियम सागर नाम नियम सागर नाम मुनिवर गुरुवर नाम हे महाराज जी नमोस्तु हे गुरुवर नमोस्तु हे मुनिवर नमोस्तु 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 इच्छा है महाराज जी इच्छा में गुरुवर श्री विद्यासागर मुनि महाराज की सम्यक दर्शन संस्कार शिक्षण शिविर की शिद्ध भक्ति एल्लरू कई जोड़सी हेळोदिदे नीवु कई जोड़सी निंतकोळ्ळबेकु ना उच्चारण माड्तीनि अथ ध्वजारोहण वेलायां सिद्ध भक्ति कायोत्सर्गं करोमि स
ಸಮ್ಮತ್ತನಾನದಂಸನ ವೀರೇ ಸೋಮಂ ತದೇವ ಅವಗಹನಂ ಅಗುರುಲವೋ ಮವ್ವಾವಾಹಂ ಮಟ್ಟುಣಾ ಹೋಂತಿ ಸಿದ್ಧಾನಂ ತವ ಸಿದ್ಧೇ ನಯ ಸಿದ್ಧೇ ಸಂಜಮ್ ಸಿದ್ಧೇ ಚರಿತ್ರ ಸಿದ್ಧೇಯ ನಾನಮ್ಮಿದಂ ಸನಮ್ಮಿಯ ಸಿದ್ಧೇ ಶಿರಸಾ ನಮಂ ಸಾಮಿ ಇಚ್ಛಾದು ಹಂತಿ ಸಿದ್ಧು ಹಂತಿ ಕೌಸುಕೋ ಕೋತ ಸಾಲೋಚು ಸಮ್ಮನಾನ ಸಮ್ಮದೋಸನ ಸಮ್ಮಚರಿತುಜುತ್ತಾನಂ அட்டவே கம்மொழுப்பமுக்கானம் மட்டுமே சம்பன்னானம் ஒட்டலோய மத்தியம்மி பைட்டியானம் தவ சித்தானம் நய சித்தானம் சஞ்சம் சித்தானம் சரித்த சித்தானம் அதிதானாகத ஒட்டமான காலத்தை சித்தானம் சவு சித்தானம் சயானிச்சு காலம் அஞ்சேமி பூஜேமி வந்தானி நமசாமி துக்கக்கோ கம்மக்கோ கோயிலாவோ சுவைகம்னம் சமாஹி மரணம் ஜென்மன் சம்பத்தி ஹோவும் மஞ்சம் ಓಂ ರೀಂ ಶ್ರೀ ದೇವಶಾಸ್ತ್ರ ಗುರುಭ್ಯೋ ವಿದ್ಯಮಾನ ವಿಂಶತಿ ತೀರ್ಥಂಕರ ಸಮೋ ಅನಂತಾನ್ ಸಿದ್ಧ ಪರಮೇಶ್ವರಿ ಸಮೋ ಭವತಾ ವಿನಾಶನಾಯ ಓಂ ರೀಂ ಶ್ರೀ ದೇವಶಾಸ್ತ್ರ ಗುರುಭ್ಯೋ ವಿದ್ಯಮಾನ ವಿಂಶತಿ ತೀರ್ಥಂಕರ ಸಮೋ ಶ್ರೀ ಅನಂತಾನ್ ಸಿದ್ಧ ಪರಮೇಶ್ವರಿ ಸಮೋ ಅಕ್ಷಯ ಪದ ಪ್ರಾಪ್ತಾಯ ಓಂ ರೀಂ ಶ್ರೀ ದೇವಶಾಸ್ತ್ರ ಗುರುಭ್ಯೋ ವಿದ್ಯಮಾನ ವಿಂಶತಿ ತೀರ್ಥಂಕರ ಸಮೋ ಶ್ರೀ ಅನಂತಾನ್ ಸಿದ್ಧ ಪರಮೇಶ್ವರಿ ಸಮೋ
समो श्री अनंतास्त परमेश्वरी समो मोहांधकार विनाशनाय ओम ह्रीं श्री देवशांत गुरु प्रो विद्यमान विंशति तीर्थंकर समो श्री अनंतास्त परमेश्वरी समो अष्टकर्म जनादि रत्न त्रेतर वर पर सुंदर शिव फल प्राप्त किया स्वामी पुण्य फलों में अहम भाव से भटक रहा मैं भवगामी ओम ह्रीं श्री देवशांत गुरु प्रो विद्यमान विंशति तीर्थंकर समो श्री अनंतास्त परमेश्वरी प्रो महामोक्ष फल प्राप्ताय अष्टम वसुधा पाने चपाये अष्टम वसुधा पाने तो कर में ये आठो द्रव लिए सहज शुद्ध स्वाभाविकता से निज में निज गुण प्रकट किए यह अर्घ सत्संग सीत प्रभु जी के गुण गाओ ओम ह्रीं श्री देवशांत गुरु प्रो विद्यमान विंशति तीर्थंकर समो जिन शासन प्रभावित श्री ध्वजारोहण शांतिनाथ भगवान की विश्व शांति अहिंसामय जैन धर्म की जैन धर्म की ಶಾಂತಿನಾಥ್ ಬಸ್ತಿಯ ಪಂಡಿತರನ್ನ ಮಾತನಾಡಿಸೋಣ. ಜೈ ಜಿನೇಂದ್ರ. ಜೈ ಜಿನೇಂದ್ರ. ಇದು ಇವತ್ತು ನೀವು ಒಂದು ಶಿಬಿರನ ಆಯೋಜಿಸಿದ್ದೀರಾ, ಅದಕ್ಕಿಂತ ಮುಖ್ಯವಾಗಿ ಇದು ಬಸ್ತಿ ವಿಶೇಷತೆ ಏನು ಮತ್ತು ಇಲ್ಲಿ ಯಾವ ತೀರ್ಥಂಕರ್ ನೆಲೆಸಿದ್ದಾರೆ? ಇದು ಶಾಂತಿನಾಥ ತೀರ್ಥಂಕರ್ ನೆಲೆಸಿದ್ದಾರೆ. ಅವರು ಬಹಳ ಸುಂದರವಾಗಿದ್ದಾರೆ. ಶಾಂತಿನಾಥಿಗೆ 16 ತೀರ್ಥಂಕರ್ ಇದೆ ನಮ್ಮ ಜೈನ ಧರ್ಮದಲ್ಲಿ. ಅವರು ಬಹಳ ಶಾಂತ ರೀತಿಯಿಂದ ಇದ್ದಾರೆ. ಅವರು ಚಕ್ರವರ್ತಿ ಆಗಿದ್ದಾರೆ. ಚಕ್ರವರ್ತಿ ಆದಮೇಲೆ ಅವರು ತ್ಯಾಗ ಎಲ್ಲ ಮಾಡಿ ಅವರು ಮೋಕ್ಷಕ್ಕೆ ಹೋದರೆ ಜೈನ ಧರ್ಮ ಪ್ರಭಾವನೆ ಮಾಡಲಿಕ್ಕೆ, ತಮ್ಮ ಆತ್ಮ ಕಲ್ಯಾಣ ಮಾಡೋಕ್ಕೆ
ಜೈನ ಧರ್ಮದ್ರಿ. ಅದ ಸಂಬಂಧ ಈಗ ಜನ ಅವರು ತೀರ್ಥಂಕರ್ ಹೇಳಿದ್ದಾರೆ, ನೀವು ಆತ್ಮ ಕಲ್ಯಾಣ ಮಾಡ್ರಿ. ಅಂತಿಮ ತೀರ್ಥಂಕರ್ ಮಾವೀರ್ ಹೇಳಿದ್ದಾರೆ, ಜೀವೋ ಅವ್ರ ಜೀನಿದೋ, ನೀವು ಬದುಕ್ರಿ ಬದುಕಲ್ಲಿ ಬಿಡಿ ಎಲ್ಲರಿಗೂ. ಅಂತ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ರಿ. ನಮ್ದು ಜೈನ ಧರ್ಮ ಅಹಿಂಸೆಯಿಂದ ಇದ್ದೀರಿ, ಹಿಂಸೆ ಮಾಡಲ್ಲ, ಅಹಿಂಸೆಯಿಂದ ಇದ್ದೀರಿ. ಇವತ್ತು ಸಂಸ್ಕಾರ ಶಿಬಿರ ಇಟ್ಕೊಂಡಾರಿ ನಿಯಮಸಾಗರ ಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ. ಅಂದರೆ ಈಗಿನ ಮಕ್ಕಳು ರೀ ಬೆಳಿ ಇದನ್ನು ಸಂಸ್ಕಾರ ಸಿಗ್ತಾ ಇಲ್ಲ. ಪ್ರತಿಯೊಂದು ಮೊಬೈಲ್ ಪಬ್ಜಿ ಆಡೋದು, ಪೋಗೋ ನೋಡೋದು, ವ್ಯಸನಿಕ ಆಗ್ತಾ ಇದ್ದಾರೆ ಎಲ್ಲ ಹುಡುಗರು. ಅದ್ರ ಸಂಬಂಧ ಸಂಸ್ಕಾರ ಶಿಬಿರ ಒಂದು ಹಮ್ಮಿಕೊಂಡಿದ್ದಾರೆ ಮಹಾರಾಜರು. ಇವತ್ತಿಂದ 8 ದಿನ ಇದ್ದಾರೆ, ಇವತ್ತು 31ನೇ ತಾರೀಕು, 30 ತಾರೀಕಿಂದ ಮುಂದಿನ ರವಿವಾರ 7 ತಾರೀಕು ತನಕ ಸಂಸ್ಕಾರ ಶಿಬಿರ ಆಯೋಜಿಸಿದ್ದಾರೆ ಮಹಾರಾಜರು. ಅಂದರೆ ಎಲ್ಲರಿಗೂ ಜೈನ ಧರ್ಮ ಸಂಸ್ಕಾರ ಸಿಗಲಿ. ಜೈನ ಧರ್ಮ ಅಂದರೆ ಏನ? ಆಮೇಲೆ ನಮ್ಮ ಜೈನ ಧರ್ಮ ಒಳಗೆ ಭಾಳ ಇದಾವೆ ರೀ ತೀರ್ಥಂಕರ್. 24 ತೀರ್ಥಂಕರ್ ಹೆಸರು ಬೇಕು, ಲಾಂಛನಗಳು ಏನಿದ್ದಾವೆ ಅದನ್ನೆಲ್ಲ ವಿಸ್ತಾರಿಸೋಕೆ ಹೇಳಿದ್ದಾರೆ ಮಹಾರಾಜರು. ಇವತ್ತಿನ ದಿವಸ 50 ದಿನದಿಂದ 8 ದಿನ ಬರೀ ಧರ್ಮ ಬಗ್ಗೆನೇ ಹೇಳ್ತಾರೆ. ನಮ್ಮ ಜೈನ ಧರ್ಮ ಯಾವಾಗ ಹುಡ್ತು, ಯಾರಿಂದ ಬಂತು, ಏನು ಬಂತು ಅಂತೇಳಿ. ಅದರಿಂದ ಎಲ್ಲರಿಗೂ ಹುಡುಗೋರಿಗೆ ಎಲ್ಲರಿಗೂ ವಯಸ್ಸಾದವ್ರಿಗೆ ಎಲ್ಲ ತಿಳಿಲಿ, ಅರ್ಥವಾಗಲಿ ಅಂತೇಳಿ. ಜೈನ ಧರ್ಮ ಅಂದರೆ ಅಷ್ಟೋ ಮಂದಿಗೆ ಗುರುತಿಲ್ಲ ಇನ್ನು ಶ್ರಾವಕರ ಹಾಗೆ. ಅದ್ರ ಬಗ್ಗೆ ಎಲ್ಲ ಹಿಂದಿದ್ದೀರಿ ನೀವು ಇನ್ನೂ ಭಾಳ ಅಂತೇಳಿ ಮಹಾರಾಜರ. ಅದ್ರ ಬಗ್ಗೆ ಇವತ್ತಿಂದ 8 ದಿನ ರೀ ಶಿಬಿರ ಆಯೋಜಿಸಿಕೊಂಡಿದ್ದಾರೆ ಮಹಾರಾಜರು. ಮುನಿ ಮಹಾರಾಜರು ಇಲ್ಲಿ ಮಹಾರಾಜರು ಬಂದಂಥ ಅವರ ಹೆಸರು ನಿಯಮ ಸಾಗರ ಮುನಿ ಮಹಾರಾಜರು ಅಂತ ಹೇಳ್ರಿ. ಆಮೇಲೆ ಋಷಭ ಸೇನ್ ಮುನಿ ಮಹಾರಾಜರು ಅಂತ ಹೇಳ್ರಿ. ಆಮೇಲೆ ಅಭಿನಂದನ್ ಸಾಗರ್ ಮಹಾರಾಜರು ಅಂತ ಹೇಳ್ರಿ. ಆಮೇಲೆ ಸ್ವಯಂ ಸಾಗರ್ ಮಹಾರಾಜ್ ಶುಲ್ಲಕ್ ಮಹಾರಾಜರು. ಅವ್ರ ಜೊತೆ ಒಟ್ಟಿಗೆ 8 ಜನ ಭಯ್ಯಾಜಿಗಳಿದ್ದಾರೆ ಅವರ ಸಾನ್ನಿಧ್ಯದಲ್ಲಿ. ಇದೊಂದು ಶಿಬಿರ, ಇಲ್ಲಿ ಶಿಬಿರವನ್ನು ನಡೆಸುವಂತ ಸ್ಥಳ ಟೈಮ್ ಏನ್ರಿ ಸರ್? ಮುಂಜಾನೆ ರೀ 6:30 to 8:00 ಒಂದನೇ ಟೈಮ್ ಬ್ಯಾಚ್ ಇದ್ರಿ. ಆಮೇಲೆ 2ನೇ ಬ್ಯಾಚ್ ಬಂದು 2:30 to 3:30 ರೀ. ಸಾಯಂಕಾಲ 7:00 to 8:00 ಅಂದ್ರೆ ಯಾರ್ಯಾರಿಗೆ ಅನುಕೂಲ ಆಕೈತಲ್ಲ ಆ ಟೈಮಿಂಗ್ ನೀವು ಕುಡಿರಬೇಕು ಅಂತ ಹೇಳಿದ್ದಾರೆ ಮಹಾರಾಜ್. ಅಂದ್ರೆ ನೀವು ತಪ್ಪಿಸೋದಿಲ್ಲ, ನೀವು ಧ್ಯಾನ ಧರ್ಮ ಲಾಭ ಪಡ್ಕೋರಿ, ನಾ ಬಂದಿದ್ದೀನಿ 8 ದಿನ ಆದರೆ ಲಾಭ ಪಡ್ಕೋರಿ ಅಂತ ಹೇಳ್ತಿದ್ದಾರೆ ಮಹಾರಾಜ್ರು. ನಿಮ್ಗೆ ಇದು ಒಬ್ಬರು ಹೇಳ್ತಾರೆ ಕಾರಣ ಕೊಡ್ತಾರೆ, ನಾ ಮುಂಜಾನೆ ಆಗಲ್ಲ, ಮಧ್ಯಾಹ್ನ ಆಗಲ್ಲ, ಸಾಯಂಕಾಲ ಆಗಲ್ಲ. ನೀವು 3 ಬ್ಯಾಚ್ ಮಾಡಿದ್ದಾರೆ ಅವರು, 3 ಬ್ಯಾಚ್ ಒಂದೇ ಟೈಮ್ ನೀವು ಕುಡಿಲೇಬೇಕು ಅಂತೇಳಿ ಆದ್ಯ ಮಾಡಿದ್ದಾರೆ ಮಹಾರಾಜರು. ಇದು ಜೈನ ಧರ್ಮದವರು ಅಷ್ಟೇನಾ ಅಥವಾ ಬೇರೆ ಧರ್ಮದವರು ಕೂಡ ಬಂದು ಇಲ್ಲಿ ಒಂದು ಪ್ರವಚನವನ್ನ ಕೇಳಬಹುದು? ಜೈನ ಧರ್ಮದವರು ಅಷ್ಟೇ ಪ್ರವಚನ ಕೇಳಬಹುದು, ಶಿಬಿರಕ್ಕೆ ಜೈನ ಧರ್ಮದವ್ರು ಅಷ್ಟೇ ರೀ ಪ್ರವಚನ ಎಲ್ಲ ಧರ್ಮಗಳು ಕುಡಿರ್ಬೋದು ರೀ ಬಂದರು. ಧನ್ಯವಾದ ಸರ್. ನೋಡಿರಲ್ಲ ನನ್ನ ಪ್ರೀತಿಯ ವೀಕ್ಷಣೆ, ಒಂದು ಸಂಸ್ಕಾರ ಶಿಬಿರವನ್ನ ಎಷ್ಟು ಇವತ್ತು ಮೊದಲನೇ ಇದ್ದಾರೆ, ಎಷ್ಟು ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ. ಇದು ಸಂಸ್ಕಾರ ಶಿಬಿರವು ಇವತ್ತಿನಿಂದ 8 ದಿನಗಳ ಕಾಲ ಆಯೋಜನೆಯನ್ನು ಮಾಡಲಾಗುತ್ತಿದೆ. ಆಮೇಲೆ ನಾನು ನಿಮ್ಮೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ನಾನು ನಿಮ್ಮ ಪ್ರೀತಿಯ ರಶ್ಮಿ, ಕ್ಯಾಮ್ರಾಮ್ಯಾನ್ ರಮೇಶ್ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.